ಸನ್ಮಾನ್ಯ ಕಂದಾಯ ಸಚಿವರು ಶ್ರೀ ಅಶೋಕ್ ರವರಿಗೆ ಹಾಗೂ ಕೇಂದ್ರದಿಂದ ಆಗಮಿಸಿದಂತ ತಮ್ಮ ಕೇಂದ್ರ ಸಚಿವರು ಶ್ರೀಮತಿ ಮೀನಾಕ್ಷಿ ಲೇಖಿ ಅವರಿಗೂ ನನ್ನ ಸಹೋದರ ಅಂಬರೀಶ್ ಅವರಿಗೂ ಅತ್ಯಂತ ಪ್ರೀತಿಯ ತಮ್ಮನಾಗಿ ಇರುವಂತ ಈ ಬೊಮ್ಮನಹಳ್ಳಿ ಶಾಸಕರಾದಂತ ಸತೀಶ್ ರೆಡ್ಡಿ ಅವರಿಗೂ ಹಾಗೂ ನನ್ನ ಪ್ರೀತಿಯ ನನ್ನ ಹಿರಿಯ ಮಗ ನಮ್ಮೆಲ್ಲರ ಕಾಲಲ್ಲಿ ದರ್ಶನ್ ಹಾಗೂ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೆ ಇಲ್ಲಿಗೆ ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂತ ನನ್ನ ಎಲ್ಲ ಪ್ರೀತಿಯ ನನ್ನ ಮುಂದೆ ಇರುವಂತ ಈ ಮಹಿಳಾ ಶಕ್ತಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಮೊದಲನೇದಾಗಿ ತಿಳಿಸೋಕೆ ಇಷ್ಟಪಡ್ತೀನಿ. ನಾನು ಬರ್ತಿದ್ದಾಗೆ ಸತೀಶ್ ರೆಡ್ಡಿ ಅವರು ಹೇಳಿದ್ರು ಇಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋಕ್ಕೆ ಮಂಡ್ಯದಿಂದಲೂ ಸುಮಾರು ಮಹಿಳೆಯರು ಬರ್ತಾರೆ ಅಂತ. ಅವರೆಲ್ಲರಿಗೂ ನನ್ನ ವಿಶೇಷವಾದ ಆತ್ಮೀಯ ನಮಸ್ಕಾರವನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಸಭೆಗೆ ಸಮಾರಂಭಕ್ಕೆ ಹೋದಾಗ ಅದರಲ್ಲಿ ಮಹಿಳೆಯರು ಹೆಚ್ಚಾಗಿ ಮಹಿಳೆಯರು ತುಂಬಿರುವ ಒಂದು ಸಮಾರಂಭವನ್ನು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ತುಂಬಾ ನನ್ನ ಒಂದು ಅಷ್ಟು ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅಂತ ಅನಿಸುತ್ತೆ. ನಾನು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಮಹಿಳೆಯನ್ನು ಇವತ್ತು ನನ್ನನ್ನು ನೀವು ಸಂಸದೆ ಅಥವಾ ಮೊದಲು ಒಬ್ಬ ಸಿನಿಮಾ ನಟಿ ಅಂತ ನೋಡಿರಬಹುದು. ಆದರೆ ನಾನು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಮಹಿಳೆಯನ್ನೇ. ನಾನು ಒಬ್ಬ ಮಗಳಾಗಿದ್ದೆ, ಒಬ್ಬ ಹೆಂಡತಿಯಾಗಿದ್ದೆ, ತಾಯಿಯಾಗಿದ್ದೀನಿ. ಈ ಎಲ್ಲರನ್ನೂ ಯಾವ ರೀತಿ ಸಮಾಲಿಸಬೇಕು, ಜೀವನದಲ್ಲಿ ಮಹಿಳೆಯರು ಬೆಳಗ್ಗೆ ಇದ್ರೆ ರಾತ್ರಿ ಮಲಗುವವರೆಗೂ ಯಾವ ರೀತಿಯ ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ, ಯಾವ ರೀತಿ ನಾವು ಎಲ್ಲವನ್ನೂ ನೋಡ್ಕೊಂಡು ಬರಬೇಕಾಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮಲ್ಲಿ ಪ್ರತಿ ಒಬ್ಬರು ಈಗ ನನ್ನನ್ನ ಒಬ್ಬ ರಾಜಕೀಯದಲ್ಲಿ ಅಥವಾ ಇನ್ನೊಂದರಲ್ಲಿ ಒಬ್ಬ ನಾಯಕಿ ಅಂತ ಅನುವಾದು ಇದು ಅಂತ ಒಂದು ಟೈಟಲ್ ಇಟ್ಟು ಕರೀಬಹುದು. ಆದರೆ ನಿಮ್ಮಲ್ಲಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿನೋ, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದರನ್ನೋ ಅಥವಾ ಗಂಡನನ್ನ ಮಕ್ಕಳನ್ನ ಮನೆಯನ್ನ ನೋಡಿಕೊಂಡು ಕೆಲಸಕ್ಕೆ ಬಂದು ಮತ್ತೆ ವಾಪಸ್ ಹೋಗಿ ನಿಮ್ಮ ಮನೆಯನ್ನು ನೀವು ಸುಧಾರಿಸ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೋತೀರಾ. ನೀವಿಲ್ಲ ಅಂದ್ರೆ ನಮ್ಮ ಸಮಾಜದಲ್ಲಿ ಶಕ್ತಿನೇ ಇಲ್ಲ, ನಾವು ಯಾರೂ ಬದುಕಿರೋಕ್ಕೂ ಸಾಧ್ಯವೇ ಇಲ್ಲ. ಸೊ ಈ ಒಂದು ಹೊತ್ತಿನಲ್ಲಿ ಮೊದಲನೇದಾಗಿ ಜಯಕಾರ ನಿಮ್ಮೆಲ್ಲರಿಗೂ ನೀವೇ ಹಾಕೋಬೇಕು. ಇಲ್ಲಿ ತುಂಬಿರುವಂತ ಮಹಿಳಾ ಶಕ್ತಿಗೆ ಜಯ ಅಂತ ನೀವೇ ಹೇಳಬೇಕು. ಈ ಮಹಿಳಾ ಶಕ್ತಿಗೆ, ಇಲ್ಲಿರುವ ಮಹಿಳಾ ಶಕ್ತಿಗೆ. ಎಲ್ಲಿ ಮಹಿಳೆಯರು ನಗ್ನತಾ ಚೆನ್ನಾಗಿರ್ತಾರೆ, ಎಲ್ಲಿ ಮಹಿಳೆಯರನ್ನು ಪೂಜಿಸ್ತಾರೆ, ಆ ಒಂದು ದೇಶ, ಆ ಒಂದು ರಾಜ್ಯ, ಆ ಒಂದು ಊರು, ಆ ಒಂದು ಮನೆ ಯಾವಾಗಲೂ ಸುಭಿಕ್ಷವಾಗಿ ಚೆನ್ನಾಗಿರುತ್ತೆ ಅನ್ನೋದು ಹಿರಿಯರು ಹೇಳ್ತಾರೆ. ನಿಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಒಂದು ಎರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಸತೀಶ್ ರೆಡ್ಡಿ ಅವರ ಬಗ್ಗೆ ವಿಶೇಷವಾಗಿ ನಾನು ಹೇಳಬೇಕು. ಅವರ ಒಂದು ಆಹ್ವಾನದ ಮೇರೆಗೆ ನಾನು ಈ ಒಂದು ಸಮಾವೇಶಕ್ಕೆ ಬಂದಿರೋದು. ಸುಮಾರು ಒಂದು 20 ವರ್ಷಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಒಡನಾಟ ಇದೆ. ಅಂಬರೀಷ್ ಅವರಿಗೆ ಅಣ್ಣ ತಮ್ಮಂದರಾಗೇ ಇದ್ರು. ಅವ್ರು ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದಾರೆ. ಅಂಬರೀಷ್ ಅವರು ಇದ್ದಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ, ಸತೀಶ್ ರೆಡ್ಡಿ ಅವರು ಬಿಜೆಪಿ ಪಕ್ಷ. ಆದ್ರೂ ಯಾವುದೇ ಭೇದ ಭಾವಗಳು ಅವರಲ್ಲಿ ಎಂದೆಂದೂ ಇಲ್ಲ. ಒಂದೇ ಮನೆಯವರು, ಒಂದೇ ಕುಟುಂಬದ ಒಂದು ಅಣ್ಣ ತಮ್ಮಂದರು ಯಾವ ರೀತಿ ಇರ್ತಾರೋ ಅದೇ ರೀತಿ ನಾನು ನೋಡಿದ್ದು ಅವರಿಬ್ಬರ ಸಂಬಂಧನ.
ಅಂಬರೀಶ್ ರೆಡ್ಡಿ ಅವರ ಬಗ್ಗೆ ಒಂದು ವಿಶೇಷತೆ ನಾನು ಏನು ಹೇಳಬೇಕು ಅಂದ್ರೆ ಅಂಬರೀಶ್ ಅವರು ಇದ್ದಂತ ಸಂದರ್ಭದಲ್ಲಿ ನಮ್ಮ ಮನೆಗೆ ಹಲವಾರು ಸ್ನೇಹಿತರು ಹಲವಾರು ಜನ ಅಂಬರೀಶ್ ಅಣ್ಣ ಅಂಬರೀಶ್ ಅಣ್ಣ ಅಮೃತ ಅಂಬರೀಶ್ ಅಣ್ಣ ಅಂತ ಓಡಾಡಿದವರು ಸಾವಿರಾರು ಜನರನ್ನ ನಾನು ನೋಡ್ತಾನೆ ಬಂದೆ ಆದ್ರೆ ಅಂಬರೀಶ್ ಅವರ ನಿಧನದ ನಂತರವೂ ಅದೇ ಪ್ರೀತಿಯಿಂದ ಅದೇ ಒಂದು ಅಭಿಮಾನ ಇಟ್ಟುಕೊಂಡು ಇವತ್ತಿನವರೆಗೂ ನಮ್ಮ ಕುಟುಂಬದ ಜೊತೆ ಒಂದು ಅವಡನಾಟ ಇಟ್ಟುಕೊಂಡಿರೋರು ಅಂದ್ರೆ ಅದು ಸತೀಶ್ ರೆಡ್ಡಿ ಅವರು ನಾನು ಯಾವ ಕಾರಣಕ್ಕೂ ಇದನ್ನ ಒತ್ತಿ ಹೇಳ್ತಾ ಇದ್ದೀನಂದ್ರೆ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಅದರಲ್ಲೇ ಗೊತ್ತಾಗುತ್ತೆ ನಾವು ಚೆನ್ನಾಗಿದ್ದಾಗ ನಮ್ಮ ಜೊತೆನೂ ಎಲ್ಲರೂ ಇರ್ತಾರೆ ಆದ್ರೆ ನಮ್ಮ ಕಷ್ಟ ಕಾಲಕ್ಕೆ ನಮ್ಮ ಕೈ ಇಳಿದು ನಾನು ಇದನ್ನು ಇವತ್ತು ನೀವೇನೋ ನಂಬ್ಕೋಬೇಡಿ ನಿಮ್ಮ ಜೊತೆ ನಾನು ಇದ್ದೀನಿ ನಿಮ್ಮ ತಮ್ಮನಾಗೆ ನಾನು ಅಂಬರೀಶ್ ತಮ್ಮನಾಗೆ ಅಂತ ಹೇಳಿ ನನ್ನ ಜೊತೆಯಲ್ಲಿದ್ರು ಅದು ಯಾವ ರೀತಿ ಅಂತ ಅವರಿಗೆ ಗೊತ್ತಿದೆ ಅಷ್ಟೇ ಅಲ್ಲ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಒಂದು ಈ ರಾಜಕೀಯ ಪ್ರಯಾಣ ಏನಿದೆ ಅದೆಲ್ಲಿಂದ ಆರಂಭವಾಯಿತು ಯಾವ್ಯಾವ ರೀತಿಯಲ್ಲಿ ಅದು ಮುಂದುವರ್ಕೊಂಡು ಬಂದಿದೆ ಇವತ್ತಿನವರೆಗೂ ಅಂತ ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ ಆದರೆ ಒಂದು ವಿಷಯ ಅಂತ ಹೇಳ್ತೀನಿ ಈ ನಾಲ್ಕು ವರ್ಷಗಳಲ್ಲಿ ಬಹಳಷ್ಟು ಕಲ್ತಿದ್ದೀನಿ ನಾನು ಬೇಕಾದಷ್ಟು ನೋಡಿದ್ದೀನಿ ಯಾರ್ಯಾರು ಯಾವ ರೀತಿ ಕೆಲಸ ಮಾಡ್ತಾರೆ ನಮ್ಮ ಒಂದು ಅಭಿವೃದ್ಧಿಯನ್ನ ಮನಸ್ಸಲ್ಲಿಟ್ಟುಕೊಂಡು ಅಭಿವೃದ್ಧಿಯ ಒಂದು ಪಥದಲ್ಲಿ ನಮ್ಮನ್ನ ಮುಂದಕ್ಕೆ ತಗೊಂಡು ಹೋಗುವಂತ ಸದುದ್ದೇಶ ಯಾರಲ್ಲಿದೆ ಅನ್ನೋದನ್ನ ನೋಡ್ಕೊಂಡು ಬಂದಾಗ ನನ್ನ ಕಣ್ಣೊಂದು ಒಂದೇ ಒಂದು ನನ್ನ ಬಾಯಲ್ಲಿ ಒಂದೇ ಒಂದು ಹೆಸರು ಬರಬೇಕು ಈ ಸಮಯದಲ್ಲಿ ಅದೇ ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಒಂದು ನಿರ್ಧಾರಕ್ಕೆ ಬಂದ್ರೆ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಗೆದ್ದಿದ್ದು ಆದ್ರೆ ಆ ಸಮಯದಲ್ಲಿ ನಾನೇ ಆಗ್ಲಿ ಅಂಬರೀಶ್ ಅವರೇ ಆಗ್ಲಿ ಬಿಜೆಪಿ ಪಕ್ಷದಲ್ಲಿ ಇಲ್ಲದಿದ್ರು ಪ್ರಧಾನಿ ಅವರು ಮೈಸೂರಲ್ಲಿ ಅಂಬರೀಶ್ ಅವರ ಒಂದು ಕೊಡುಗೆಯನ್ನ ಗುರುತಿಸಿ ಅದರ ಪ್ರಸ್ತಾಪ ಮಾಡಿ ಅದನ್ನ ಪ್ರಶಂಸಿದ್ದ ಒಂದು ದೊಡ್ಡ ಹೃದಯ ಅವರಲ್ಲಿತ್ತು ಅಷ್ಟೇ ಅಲ್ಲ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಡಬಲ್ ಇಂಜಿನ್ ಸರ್ಕಾರ ಅಂತ ನಾವೇನು ನೋಡ್ಕೊಂಡು ಬರ್ತಾ ಇದೀವಿ ಹಲವಾರು ಯೋಜನೆಗಳು ಹಲವಾರು ಮಹಿಳಾ ಪರ ಯೋಜನೆಗಳು ಜನಪರ ಕಾಳಜಿ ಇಟ್ಕೊಂಡು ತರ್ತಾ ಇದ್ದಾರೆ ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರೋ ಒಂದು ಪಕ್ಷ ಅಂದ್ರೆ ಇವತ್ತು ಅದು ಬಿಜೆಪಿ ಪಕ್ಷ ಬಿಜೆಪಿ ಸರ್ಕಾರ ಅಂತ ನಾನು ನಂಬಿದ್ದೀನಿ ಇವತ್ತು ಈ ಒಂದು ಕೊನೆಯದಾಗಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಒಂದು ಎಲೆಕ್ಷನ್ ಅಂತ ಬಂದಾಗ ಅದು ನಮಗೊಂದು ಅವಕಾಶ ಅಂತ ತಿಳ್ಕೊಂಡು ನಮಗೆ ನಮ್ಮ ಜೀವನಕ್ಕೆ ನಮ್ಮ ಸಮಾಜಕ್ಕೆ ಯಾರು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತಿದ್ದಾರೆ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಬಂದಿದ್ದಾರೆ ಅವರ ಕೈಯನ್ನ ಬಲಪಡಿಸೋದ್ರ ಮೂಲಕ ನಮ್ಮ ಜೀವನವನ್ನ ನಮ್ಮ ಭವಿಷ್ಯವನ್ನ ನಾವು ಬಲಪಡಿಸ್ಕೋಬೇಕು ಆ ಅವಕಾಶ ನಿಮ್ಗೆ ಈಗಿದೆ ಈ ಒಂದು ವೇದಿಕೆ ಮೂಲಕ ನಿಮ್ಮಲ್ಲಿ ನಾನು ಕಳಕಳಿಯ ಮನವಿ ಸತೀಶ್ ರೆಡ್ಡಿ ಒಳ್ಳೆ ಶಾಸಕರು ಒಬ್ಬ ಒಳ್ಳೆ ಮನುಷ್ಯ ಒಬ್ಬ ಒಳ್ಳೆ ಸ್ನೇಹಿತ ಅವರ ಕೈಯನ್ನು ಹಿಡಿದಿದ್ದೀರ ನೀವು ಮೊದಲು ಇವಾರಿಗೂ ಅದೇ ರೀತಿ ಅವರ ಕೈಯನ್ನು ಹಿಡಿದು ನೀವು ಅವರಿಗೆ ಬಲ ಕೊಡ್ತೀರಾ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದು ಈ ಒಂದು ವಿಷಯವನ್ನು ಕೇಳ್ತಾ ಇದ್ದೀನಿ ನನ್ನೆಲ್ಲರ ಒಳಿತಿಗಾಗಿ ಶ್ರಮ ಪಡ್ತಿರುವಂತ ನರೇಂದ್ರ ಮೋದಿ ಅವರ ಕೈಯನ್ನ ಬಲಪಡಿಸೋಣ ನಮ್ಮ ರಾಜ್ಯದಲ್ಲೇನೂ ಬಿಜೆಪಿ ಸರ್ಕಾರವನ್ನು ನಾವು ಮತ್ತೆ ವಾಪಸ್ ತರುವಂತ ಕೆಲಸ ನಾವೆಲ್ಲ ಒಗ್ಗಟ್ಟಾಗಿ ಮಾಡೋಣ ನಿಮ್ಮೆಲ್ಲರ ಜೊತೆನೂ ನಾನೇ ಇರ್ತೀನಿ ನಮ್ಮೆಲ್ಲರ ಜೊತೆನೂ ನೀವು ಇರ್ತೀರಾ ಅಂತ ನಂಬಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ